ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡೋಣ ಮಲಯಾಳಂನಲ್ಲಿ ಇತ್ತೀಚೆಗಷ್ಟೇ ರಿಲೀಸ್ ಆಗಿ ಸೂಪರ್ ಡ್ಯೂಪರ್ ಹಿಟ್ ಆಗಿರುವಂತಹ ನೆರು ಮೂವಿಯನ್ನ. ಇನ್ನು ಈ ಸಿನಿಮಾದಲ್ಲಿ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಮತ್ತು ದೃಶ್ಯಂ ಒನ್ ಮತ್ತು ದೃಶ್ಯಂ ಟೂ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಂತಹ ಜೀತು ಜೋಸೆಫ್ ಈ ಸಿನಿಮಾದ ನಿರ್ದೇಶಕ. ಈ ಸಿನಿಮಾ ಕಣ್ಣುಗಳನ್ನ ಕಳೆದುಕೊಂಡಂತಹ ಕುರುಡು ಹುಡುಗಿ ಅತ್ಯಾಚಾರದ ಸುತ್ತ ಮತ್ತು ಕೋರ್ಟ್ ಡ್ರಾಮಾಗಳಲ್ಲೇ ಸಿನಿಮಾ ನಡೆಯುತ್ತಾದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದೃಶ್ಯಂ ಸಿನಿಮಾಗಳಷ್ಟೇ ಥ್ರಿಲ್ ಅನ್ನು ಕೊಡುತ್ತೆ. ಇನ್ನು ಸಿನಿಮಾದ ಸ್ಟೋರಿ ಏನು ಅಂತ ನೋಡೋದಕ್ಕೋದ್ರೆ, ಸಿನಿಮಾದ ಆರಂಭದಲ್ಲಿ ಸಿ ಐ ಪಾಲ್ಗೆ ಒಂದು ಮನೆಯಿಂದ ಅನ್ನೋನ್ ಕಾಲ್ ಬರುತ್ತೆ. ಇದರಿಂದಾಗಿ ಸಿ ಐ ಪಾಲ್ ತನ್ನ ಟೀಮ್ನ ಜೊತೆ ಆ ಮನೆಗೆ ಹೋಗ್ತಾನೆ. ಇನ್ನು ಅಲ್ಲಿಗೆ ಹೋದ ನಂತರ ಸಿ ಐ ಪಾಲ್ ಆ ಮನೆಯವರ ಹತ್ರ ಸ್ಟೇಟ್ಮೆಂಟ್ಗಳನ್ನ ಪಡೆದುಕೊಳ್ತಾನೆ. ಯಾಕಂದ್ರೆ ಅದೇ ಮನೆಯಲ್ಲಿ ಸಾರಾ ಅನ್ನುವಂತಹ ವಯಸ್ಸಿಗೆ ಬಂದ ಹುಡುಗಿ ಇರ್ತಾಳೆ. ಆಕೆ ಒಬ್ಬಂಟಿಯಾಗಿ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಮನೆಯೊಳಕ್ಕೆ ಬಂದು ಬಲವಂತವಾಗಿ ರೇಪ್ ಮಾಡಿರ್ತಾನೆ. ಇನ್ನು ಫಸ್ಟ್ ಈ ವಿಷಯವನ್ನ ತಿಳ್ಕೊಂಡಂತಹ ಆ ಮನೆಯಲ್ಲಿ ಕೆಲಸ ಮಾಡುವಂತ ಕೆಲಸದಾಕೆ ಫಸ್ಟ್ ಸಾರಾಳ ಅಮ್ಮ ಮತ್ತು ಅಪ್ಪನಿಗೆ ಹೇಳ್ಬೇಕು ಅಂತ ಕಾಲ್ ಮಾಡ್ತಾಳೆ. ಆದ್ರೆ ಅವರು ಯಾವುದೋ ಫಂಕ್ಷನ್ ಅಲ್ಲಿ ಬಿಸಿ ಇದ್ದಿದ್ದರಿಂದ ಅವರು ಫೋನ್ ಅನ್ನ ನೋಡ್ಕೊಂಡಿರೋದಿಲ್ಲ. ಹೀಗಾಗಿ ಆ ಕೆಲಸದಾಕೆ ಪಕ್ಕದ ಮನೆಯವರಿಗೆ ವಿಷಯವನ್ನ ತಿಳಿಸ್ತಾಳೆ. ಸೊ ನಂತರ ಅವರು ಪೊಲೀಸರಿಗೆ ಕಾಲ್ ಮಾಡಿರ್ತಾರೆ. ಇನ್ನು ಇದೇ ಗ್ಯಾಪ್ ಅಲ್ಲಿ ಸಾರಾಳ ಫಾದರ್ ಮತ್ತು ಮದರ್ ಮನೆಗೆ ಬಂದಿರ್ತಾರೆ ಮತ್ತು ನಡೆದಿರೋದೆಲ್ಲವನ್ನೂ ಕೂಡ ತಿಳ್ಕೊಂಡಿರ್ತಾರೆ. ಒಂದ್ ಸ್ವಲ್ಪ ಸಮಯದ ನಂತರ ಸಾರಾಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಇನ್ನು ಆಕೆಯನ್ನ ಎಕ್ಸಾಮಿನ್ ಮಾಡಿದಂತಹ ಲೇಡಿ ಡಾಕ್ಟರ್ ಸಿ ಐ ಪಾಲ್ಗೆ ಹೇಳ್ತಾರೆ, ಸಾರಾಳ ಮೇಲೆ ರೇಪ್ ಆಗಿರೋದೇನು ನಿಜ, ಆದ್ರೆ ಅತ್ಯಾಚಾರ ಮಾಡಿರುವಂತ ವ್ಯಕ್ತಿ ಆ ಟೈಮಲ್ಲಿ ಪ್ರೊಟೆಕ್ಷನ್ ಅನ್ನ ಯೂಸ್ ಮಾಡಿದ್ದಾನೆ, ಹಾಗಾಗಿನೇ ಸಾರಾಳಿಂದ ಸಿಮೆನ್ ಅನ್ನ ಕಲೆಕ್ಟ್ ಮಾಡೋದಕ್ಕಾಗ್ಲಿಲ್ಲ, ಹಾಗೇನೆ ಆಕೆ ಬಾಡಿ ಮೇಲೆ ಯಾವುದೇ ತರಹದ ಗಾಯಗಳಿಲ್ಲ ಅಂತ ಹೇಳ್ತಾರೆ. ಆನಂತರ ಸಿ ಐ ಪಾಲ್ ಸಾರಾಳ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳತೊಡಗ್ತಾನೆ. ಆದ್ರೆ ಈ ಕೇಸ್ ನ ಮೇನ್ ವಿಷಯ ಏನು ಅಂದ್ರೆ, ಸಾರಾಗೆ ಕಣ್ಣುಗಳು ಕಾಣಿಸೋದಿಲ್ಲ. ಸೊ ಮಾರನೇ ದಿನ ಸಾರಾ ಸಿ ಐ ಪಾಲ್ರನ್ನ ಮನೆಗೆ ಕರೆಸಿ ತಾನು ತಯಾರು ಮಾಡಿದಂತ ಒಂದು ಸ್ಕಲ್ಪ್ಚರ್ ಅನ್ನ ತೋರಿಸ್ತಾಳೆ. ಅಂದ್ರೆ ಸಾರಾಗೆ ಜೇಡಿ ಮಣ್ಣಿನಿಂದ ಸ್ಕಲ್ಪ್ಚರ್ ಗಳನ್ನ ತಯಾರು ಮಾಡೋದು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹೀಗಾಗಿನೇ ಅವಳು ಒಬ್ಬ ಅನಾಮಿಕ ವ್ಯಕ್ತಿ ಅವಳನ್ನ ರೇಪ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ಇದ್ದಂತ ಸಾರಾ ಅವನ ಫೇಸ್ ಅನ್ನ ಟಚ್ ಮಾಡಿ ಆತ ಹೇಗಿರ್ತಾನೆ ಅನ್ನೋದನ್ನ ನೆನ್ಪಿಟ್ಕೊಂಡಿರ್ತಾಳೆ ಮತ್ತು ಸೇಮ್ ಟು ಸೇಮ್ ಅದೇ ತರದ ಸ್ಕಲ್ಪ್ಚರ್ ಅನ್ನ ಕ್ರಿಯೇಟ್ ಮಾಡಿರ್ತಾಳೆ. ಆಗ ಸಾರಾಳ ಫಾದರ್ ಸಿ ಐ ಪಾಲ್ ಹತ್ರ ಮಾತಾಡ್ತಾ, ಸರ್, ನಾನು ಈ ಹುಡುಗನನ್ನ ಘಟನೆ ನಡೆದಕ್ಕಿಂತಲೂ ಒಂದು ದಿನದ ಮುಂಚೆ ನೋಡಿದ್ದೆ. ಆತ ನಮ್ಮ ಮನೆಗೆ ಬಂದು ಅಂಡ್ ಆತ ಅವನ ಫ್ರೆಂಡ್ ಆದಂತ ವಿನೋದ್ ನ ಅಡ್ರೆಸ್ ಅನ್ನ ನಮ್ಮ ಹತ್ರ ಕೇಳಿ ತಿಳ್ಕೊಂಡು ಹೋಗಿದ್ದ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಸಿ ಐ ಪಾಲ್ ವಿನೋದ್ ನ ಮನೆಗೆ ಹೋಗಿ ಅವನನ್ನ ಎನ್ಕ್ವೈರಿ ಮಾಡ್ತಾರೆ. ಅದಕ್ಕೆ ವಿನೋದ್ ಹೇಳ್ತಾನೆ, ಸರ್, ಅವನ ಹೆಸರು ಮೈಕಲ್, ಅವನಿಗೆ ಮದುವೆ ಫಿಕ್ಸ್ ಆಗಿರೋದ್ರಿಂದ ಅವನ ಮದುವೆ ಇನ್ವಿಟೇಷನ್ ಅನ್ನ ಕೊಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದ ಅಂತ ಹೇಳ್ತಾನೆ. ಸೊ ಆನಂತರ ಸಿ ಐ ಪಾಲ್ ತನ್ನ ಟೀಮ್ನೊಂದಿಗೆ ಹೋಗಿ ಮೈಕಲ್ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾನೆ. ಹಾಗೇನೆ ಮೈಕಲ್ ನ ಅಕ್ಕಪಕ್ಕದಲ್ಲಿ ಒಂದಷ್ಟು ಹುಡುಗರನ್ನ ನಿಲ್ಲಿಸಿ ಸಾರಾಗ ಹೇಳ್ತಾನೆ, ನೀನು ಇಲ್ಲಿರುವಂತವರ ಫೇಸ್ ಗಳನ್ನ ಟಚ್ ಮಾಡ್ತಾ ನಿನ್ನ ಮೇಲೆ ಅತ್ಯಾಚಾರ ಮಾಡಿದವರು ಯಾರು ಅನ್ನೋದನ್ನ ಐಡೆಂಟಿಫೈ ಮಾಡು ಅಂತ ಹೇಳ್ತಾರೆ. ಸೊ ಹೀಗಾಗಿ ಸಾರಾ ಎಲ್ಲರ ಫೇಸ್ ಗಳನ್ನು ಕೂಡ ಟಚ್ ಮಾಡ್ತಾ ಹೋಗ್ತಾಳೆ. ಅಂಡ್ ಹಾಗೇನೆ ಮೈಕೆಲ್ ಫೇಸ್ ಅನ್ನ ಟಚ್ ಮಾಡ್ತಾ ಮಾಡ್ತಾ ಗಾಬರಿ ಆಗ್ತಾಳೆ. ಯಾಕಂದ್ರೆ ಅವನೇ ತನ್ನ ಮೇಲೆ ಅತ್ಯಾಚಾರ ಮಾಡ್ದ ಅನ್ನೋದು ಅವಳಿಗೆ ಗೊತ್ತಾಗಿ ಹೋಗುತ್ತೆ. ಹೀಗಾಗಿ ಅಲ್ಲೇ ಅವಳು ಮೈಕೆಲ್ನ ಕೆನ್ನೆಗೆ ಬಾರಿಸ್ತಾಳೆ. ಇನ್ನು ಸಾರಾ ಮೈಕೆಲ್ನ ಐಡೆಂಟಿಫೈ ಮಾಡಿದ್ದರಿಂದ ಆರೋಪಿಯನ್ನು ವಶಕ್ಕೆ ತೆಗೆದುಕೊಂಡಂತ ಸಿ ಐ ಪಾಲ್ ಸಬ್ ಜೈಲಿಗೆ ಕಳಿಸ್ಕೊಡ್ತಾನೆ. ಇನ್ನು ಸಾರಾಳ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ, ಸಾರಾಳ ತಂದೆಯಾಗಿರುವಂತ ಮೊಹಮ್ಮದ್ ಸಾರಾಳ ಫಾದರ್ ಅಲ್ಲ. ಯಾಕಂದ್ರೆ ಸಾರಾಳ ಫಾದರ್ ಆಕೆ ಚಿಕ್ಕವಳಿರುವಾಗಲೇ ಸತ್ತೋಗಿರ್ತಾರೆ. ಅದಾದ ನಂತರ ಸಾರಾಳ ಮದರ್ ಮೊಹಮ್ಮದ್ನ ಮದುವೆ ಆಗಿರ್ತಾರೆ. ಸೊ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂತ ನೋಡೋದಾದ್ರೆ, ಮೊಹಮ್ಮದ್ಗೆ ಈಗಾಗಲೇ ಮದುವೆ ಆಗಿರುತ್ತೆ, ಅವನಿಗಿಬ್ಬರು ಗಂಡು ಮಕ್ಕಳು ಕೂಡ ಇರ್ತಾರೆ. ಆದರೆ ಫ್ಯಾಮಿಲಿಯಲ್ಲಿ ಆಗಾಗ ನಡೀತಾ ಇದ್ದಂಥ ಜಗಳಗಳಿಂದಾಗಿ ಮೊಹಮ್ಮದ್ ತನ್ನ ಮೊದಲ ಹೆಂಡತಿ ಮತ್ತು ಸಂಸಾರವನ್ನೇ ಬಿಟ್ಟು ಸಾರಾಳ ಮದರನ್ನು ಮದುವೆ ಆಗಿರ್ತಾನೆ. ಸೀನ್ ಕಟ್ ಮಾಡಿದ್ರೆ ಜೈಲಿನಲ್ಲಿದ್ದಂಥ ಮೈಕಲ್ನ ಹತ್ರಕ್ಕೆ ಅವನ ಫಾದರ್ ಆದಂಥ ಕ್ರಿಸ್ಟೋಫರ್ ಬರ್ತಾರೆ. ಆತ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಮತ್ತು ಇಂಡಿಯಾದ ಟಾಪ್ ಒನ್ ಕಂಪನಿಯ ಸಿಇಒ. ಇನ್ನು ಕೆಲವೇ ದಿನಗಳಲ್ಲಿ ಮೈಕಲ್ಗೆ ಮದುವೆ ಫಿಕ್ಸ್ ಆಗಿರುತ್ತೆ, ಅದು ಕೂಡ ಒಬ್ಬ ದೊಡ್ಡ ಮಿನಿಸ್ಟರ್ನ ಮಗಳೊಂದಿಗೆ. ಆದರೆ ಈ ಸಂದರ್ಭದಲ್ಲಿ ಮೈಕಲ್ ಈ ಥರ ಮಾಡಿರೋದ್ರಿಂದ ಅವನ ಫಾದರ್ ಆದಂಥ ಕ್ರಿಸ್ಟೋಫರ್ ಮಗನನ್ನು ಚೆನ್ನಾಗಿ ಬೈತಾರೆ. ಆದರೆ ಮೈಕಲ್ನ ಮದರ್ ಮಗನನ್ನು ಸಪೋರ್ಟ್ ಮಾಡ್ತಾ, ನೀವೇನು ಮಾಡ್ತೀರೋ ಏನೋ ನನಗೆ ಗೊತ್ತಿಲ್ಲ, ಇನ್ನೊಂದು ವಾರದಲ್ಲಿ ನನ್ನ ಮಗ ಜೈಲಿಂದ ಹೊರಗೆ ಬರಬೇಕು ಅಂತಾಳೆ, ಮತ್ತು ಅದಕ್ಕಾಗಿ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅದನ್ನು ಕೊಟ್ಟು ನನ್ನ ಮಗನನ್ನು ಹೊರಗೆ ಕರ್ಕೊಂಡು ಬನ್ನಿ ಅಂತ ಗಂಡನಿಗೆ ಹೇಳ್ತಾಳೆ. ಸೊ ಇದರಿಂದಾಗಿ ಕ್ರಿಸ್ಟೋಫರ್ ಇಂಡಿಯಾದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಲಾಯರ್ ರಾಜಶೇಖರ್ನನ್ನು ಈ ಕೇಸಲ್ಲಿ ಇನ್ವಾಲ್ವ್ ಮಾಡಿಸ್ತಾನೆ. ಇನ್ನು ರಾಜಶೇಖರ್ಗೆ ಒಬ್ಬ ಮಗಳಿರ್ತಾಳೆ, ಆಕೆ ಹೆಸರು ಪೂರ್ಣಿಮಾ, ಆ್ಯಂಡ್ ಆಕೆ ಕೂಡ ಒಬ್ಬ ಲಾಯರೇ. ಇನ್ನು ಲಾಯರ್ ರಾಜಶೇಖರ್ ಮೈಕೆಲ್ನ ಕೇಸ್ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸ್ಟಡಿ ಮಾಡಿ ಮೊಹಮ್ಮದ್ನ ಮೊದಲ ಹೆಂಡತಿಯ ಮಕ್ಕಳನ್ನು ಪರ್ಚೇಸ್ ಮಾಡ್ತಾನೆ. ಸೊ ಇದರಿಂದಾಗಿ ಮೊಹಮ್ಮದ್ನ ಗಂಡು ಮಕ್ಕಳು ತಮ್ಮ ಫಾದರನ್ನ ಮೀಟ್ ಮಾಡಿ, ಈ ಮೈಕಲ್ ತುಂಬ ದೊಡ್ಡ ಶ್ರೀಮಂತರ ಮಗ, ಅವರೇನೇನೋ ಮಾಡಿ ಈ ಕೇಸನ್ನು ಗೆದ್ದೇ ಗೆಲ್ತಾರೆ, ಹಾಗಾಗಿ ನಾವು ಈ ಕೇಸಲ್ಲಿ ಬಂಡೆಗೆ ತಲೆ ಚಚ್ಕೊಳ್ಳೋದು ಬೇಡ,
ಹಾಗಾಗಿ ಅವರು ಕೊಡುವಂತ ದುಡ್ಡನ್ನ ತೆಗೆದುಕೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇದರಿಂದ ಸಿಟ್ಟಾಗಿ ಹೋದಂತ ಮಹಮ್ಮದ್ ಮೊದಲು ನೀವು ಮನೆಯಿಂದ ಹೊರಗೆ ಹೊರಟೋಗಿ ಅಂತ ಬೈತಾನೆ. ಇದರಿಂದ ಸಿಟ್ಟಾಗಿ ಹೋದಂತ ಇಬ್ಬರು ಮಕ್ಕಳು ಕೂಡ ಮೀಡಿಯಾ ಮುಂದಕ್ಕೆ ಬರ್ತಾರೆ ಮತ್ತು ತಮ್ಮ ಫಾದರ್ ಆದಂತ ಮಹಮ್ಮದ್ ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಯಾವ ತರ ಮೋಸ ಮಾಡ್ದ ಅನ್ನೋದನ್ನ ಸುಳ್ಳು ಕಥೆಗಳನ್ನ ಕಟ್ಟಿ ಹೇಳಿ ಅವನ ಮರ್ಯಾದೆಯನ್ನ ಅರಜಾಕ್ತಾರೆ. ಆನಂತರ ಕೋರ್ಟ್ ಹಿಯರಿಂಗ್ ದಿನ ಬರುತ್ತೆ. ಪಿಪಿ ಅನ್ನುವಂತ ಲಾಯರ್ ಸಾರಾಳ ಪರವಾಗಿ ವಾದ ಮಂಡಿಸ್ತಾ ಇರ್ತಾನೆ. ಆಗ ರಾಜಶೇಖರ್ ಕೋರ್ಟಲ್ಲಿ ಮಾತಾಡ್ತಾ, ಸಾರಾ ಕ್ರಿಯೇಟ್ ಮಾಡಿರುವಂತಹ ಸ್ಕಲ್ಪ್ಚರ್ ಮೈಕೆಲ್ ತರ ಇದೆ ಅನ್ನೋದನ್ನ ಬಿಟ್ರೆ ಮೈಕೆಲ್ಲೇ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಹಾಗಾಗಿ ನನ್ನ ಕ್ಲೈಂಟ್ಗೆ ಜಾಮೀನನ್ನ ಕೊಡಬೇಕು ಅಂತ ಕೋರ್ಟಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ. ಇನ್ನು ರಾಜಶೇಖರ್ ಮಾಡ್ತಾ ಇದ್ದಂಥ ವಾದಗಳಿಗೆ ಗಾಬರಿಯಾಗಿ ಹೋದಂತಹ ಸಾರಾಳ ಕಡೆಯ ಲಾಯರ್ ಪಿಪಿ ಸಾಕ್ಷ್ಯಾಧಾರಗಳಿಗೋಸ್ಕರ ಪೊಲೀಸರು ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸೊ ಇದರಿಂದಾಗಿ ಜಡ್ಜ್ ಮೈಕೆಲ್ಗೆ ಜಾಮೀನನ್ನು ನೀಡಿ ಕೋರ್ಟ್ ಹಿಯರಿಂಗ್ ಇದ್ದಾಗ ಕಂಪಲ್ಸರಿ ಹಾಜರಾಗಬೇಕು ಅಂತ ಹೇಳ್ತಾರೆ. ಇನ್ನು ಈ ಕೇಸ್ ನ್ಯೂಸ್ ಚಾನೆಲ್ಗಳಲ್ಲಿ ತುಂಬ ಸೆನ್ಸೇಷನ್ ಆಗಿ ಹೋಗುತ್ತೆ. ಇನ್ನು ಮೀಡಿಯಾದವರೆಲ್ಲರೂ ಕೂಡ ಸಾರಾಳ ಬಗ್ಗೆ ಆಲೋಚನೆ ಮಾಡದೆ ಮೈಕೆಲ್ನನ್ನೇ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇನ್ನು ಮೈಕೆಲ್ಗೆ ಜಾಮೀನು ಸಿಕ್ಕಿದಂಥ ವಿಷಯವನ್ನ ತಿಳ್ಕೊಂಡಂತಹ ಸಾರಾ ತುಂಬ ನೊಂದ್ಕೊಂತಾಳೆ. ಇದರಿಂದಾಗಿ ಸಾರಾಳ ಫಾದರ್ ಮಹಮ್ಮದ್ ಮಗಳ ಹತ್ರ ಮಾತಾಡ್ತಾ, ನಾವೇನು ಈಗಲೇ ಕೇಸನ್ನ ಸೋತು ಹೋಗಿಲ್ಲ, ಹಾಗಾಗಿ ನಾವು ಈ ಕೇಸನ್ನು ಗೆಲ್ಲೋದಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೂಡ ಮಾಡೋಣ ಅಂತ ಮಗಳಿಗೆ ಧೈರ್ಯ ಹೇಳ್ತಾನೆ. ಇನ್ನು ರಾಜಶೇಖರ್ ಮೈಕೆಲ್ ಹತ್ರ ಮಾತಾಡ್ತಾ ಆ ದಿನ ಏನೆಲ್ಲ ನಡೀತು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ತಿಳಿದುಕೊಳ್ತಾನೆ. ಇನ್ನು ಮೈಕೆಲ್ ಈ ತರದ ಕಳ್ಳ ಕೆಲಸಗಳನ್ನು ಮಾಡಿರೋದನ್ನ ನೋಡಿ ಈ ಕೇಸಲ್ಲಿ ಅವನನ್ನ ಹೊರಕ್ಕೆ ಕರ್ಕೊಂಡು ಬರೋದಕ್ಕಂತ ಒಂದಷ್ಟು ಲೂಪ್ ಹೋಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಇನ್ನು ಮೈಕೆಲ್ ಮತ್ತು ಅವನ ಕೇಸ್ನ ಬಗ್ಗೆ ತಿಳ್ಕೊಂಡಂತಹ ಪೂರ್ಣಿಮಾ ಶಾಕ್ ಆಗ್ತಾಳೆ. ಮತ್ತು ಅವಳು ತನ್ನ ಫಾದರ್ಗೆ ಹೇಳ್ತಾಳೆ, ಈತ ಒಬ್ಬ ಬಾರ್ನ್ ಕ್ರಿಮಿನಲ್, ಹಾಗಾಗಿ ಇಂಥವ್ರನ್ನ ನಡು ರೋಡಲ್ಲಿ ನಿಲ್ಲಿಸಿ ಶೂಟ್ ಮಾಡಬೇಕು ಅಂತಾಳೆ. ಆದರೆ ಏನು ಮಾಡೋದಕ್ಕಾಗುತ್ತೆ, ನಾವು ಲಾಯರ್ಗಳು, ನಾವು ನಮ್ಮ ಡ್ಯೂಟಿಯನ್ನು ಮಾಡ್ತಾ ಹೋಗ್ಬೇಕು ಅಂತಾಳೆ. ಮತ್ತೊಂದು ಕಡೆ ಮಹಮ್ಮದ್ ಒಬ್ಬ ಒಳ್ಳೆ ಲಾಯರ್ನ ತಲಾಶಲ್ಲಿರ್ತಾನೆ. ಆ ಟೈಮಲ್ಲಿ ಸಿಐ ಪಾಲ್ ಮಹಮ್ಮದ್ನನ್ನು ಮೀಟ್ ಮಾಡಿ ಹೇಳ್ತಾನೆ, ಈ ಕೇಸಲ್ಲಿ ಇನ್ವಾಲ್ವ್ ಆಗೋದಕ್ಕೆ ತುಂಬ ಜನ ಲಾಯರ್ಗಳು ನಿಮ್ಮ ಹತ್ರಕ್ಕೆ ಬರ್ತಾರೆ, ಆದರೆ ನಿಮ್ಗೆ ಗೊತ್ತಿರಲಿ ಅವರೆಲ್ಲರೂ ಕೂಡ ಲಾಯರ್ ರಾಜಶೇಖರ್ನ ಸಪೋರ್ಟರ್ಸ್ ಆಗಿರ್ತಾರೆ ಮತ್ತು ಬೇಕಂತ ಈ ಕೇಸನ್ನು ಸೋತು ಹೋಗ್ತಾರೆ. ಹಾಗಾಗಿ ನಾವು ಈ ಕೇಸನ್ನು ಗೆಲ್ಲೋದಕ್ಕೆ ಒಬ್ಬ ಕರೆಕ್ಟ್ ಆದಂಥ ಲಾಯರನ್ನು ನಾವೇ ಹುಡುಕ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಇನ್ನು ಈ ಕಡೆ ಲಾಯರ್ ರಾಜಶೇಖರ್ ಸಿಐ ಪಾಲ್ನನ್ನು ಸಾರಾಳ ಕೇಸಿಂದ ತಪ್ಪಿಸಿ ತನಗೆ ಬೇಕಾದಂಥ ಪೊಲೀಸ್ ಆಫೀಸರನ್ನು ಆ ಕೇಸ್ನಲ್ಲಿ ಇನ್ವಾಲ್ವ್ ಮಾಡಿಸ್ತಾನೆ. ಇನ್ನು ಆ ಪೊಲೀಸ್ ಆಫೀಸರ್ ಡ್ಯೂಟಿಗೆ ಜಾಯ್ನ್ ಆಗುತ್ತಲೇ ಸಾರಾ ಕೇಸಲ್ಲಿ ಇದ್ದಂಥ ಸ್ಕಲ್ಪ್ಚರ್ನ ಫೋಟೋಗಳೆಲ್ಲವನ್ನು ಕೂಡ ರೆಕಾರ್ಡ್ಸಲ್ಲೇ ಇಲ್ಲದಂತೆ ಮಾಡ್ತಾನೆ. ಹಾಗೆಯೇ ಸೀನಿಯರ್ ಲಾಯರ್ಗಳೆಲ್ಲರನ್ನೂ ಕೂಡ ಮೀಟ್ ಮಾಡಿದಂತಹ ರಾಜಶೇಖರ್ ಯಾರು ಕೂಡ ಈ ಕೇಸನ್ನು ತಗೊಳ್ಬೇಡಿ ಅಂತ ಅಡ್ವೈಸ್ ಮಾಡ್ತಾನೆ. ಆನಂತರ ತುಂಬಾ ಜನ ಲಾಯರ್ಗಳು ಮಹಮ್ಮದ್ ಹತ್ರಕ್ಕೆ ಬರ್ತಾರೆ, ಸರ್ ನಾವು ಈ ಕೇಸನ್ನು ಫುಲ್ ಸ್ಟಡಿ ಮಾಡಿದ್ವಿ ಮತ್ತು ಆ ಕೇಸ್ಗೆ ಬೇಕಾದಂತಹ ಒಂದಷ್ಟು ಎವಿಡೆನ್ಸ್ಗಳನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ವಿ, ಹೀಗಾಗಿ ನೀವು ಸಾರಾಳ ಕೇಸನ್ನು ನಮ್ಗೆ ಒಪ್ಪಿಸಿದ್ರೆ ಶೋರ್ ಆಗಿ ನಾವು ಗೆಲ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಸಿಐ ಪಾಲ್ ಮೊದಲೇ ಈ ತರದ ಲಾಯರ್ಗಳು ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿದ್ದರಿಂದ ಸಾರಾಳ ಫಾದರ್ ಯಾರಿಗೂ ಕೂಡ ಆ ಕೇಸನ್ನು ಒಪ್ಪಿಸೋದಿಲ್ಲ. ಸೀನ್ ಕಟ್ ಮಾಡಿದ್ರೆ ನಾವು ಅಹನ ಅನ್ನುವಂಥ ಯುವತಿಯನ್ನು ನೋಡ್ತೇವೆ. ಇನ್ನು ಆಕೆ ಒಂದು ಟೈಮಲ್ಲಿ ಸೆಷನ್ ಕೋರ್ಟ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ, ಆದರೆ ಕೆಲವೊಂದು ಕಾರಣಗಳಿಂದ ಆಕೆ ಜಾಬ್ ಹೋಗಿರುತ್ತೆ. ಸೊ ಹೀಗಾಗಿ ಅವಳು ಕೆಲವೊಂದಷ್ಟು ಲಾಯರ್ಗಳಿಗೆ ಸಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಸೊ ಆನಂತರ ಸಿಐ ಪಾಲ್ ಅಹನಳನ್ನ ಮೀಟ್ ಮಾಡಿ ಲಾಯರ್ ವಿಜಯ್ ಮೋಹನ್ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾನೆ. ಆಗ ಅಹನ ಸಿಐ ಪಾಲ್ ಅನ್ನ ಕರೆದುಕೊಂಡು ವಿಜಯ್ ಮೋಹನ್ ಮನೆಗೆ ಹೋಗ್ತಾಳೆ. ಆಗ ನಮಗೆ ಒಂದು ಕಾಲದ ಗ್ರೇಟ್ ಲಾಯರ್ ವಿಜಯ್ ಮೋಹನ್ ಯಾಜ್ ಮೋಹನ್ ಲಾಲ್ ಕಾಣಿಸ್ತಾರೆ. ಆಕ್ಚುಲಿ ತುಂಬಾ ವರ್ಷಗಳಿಂದೆ ವಿಜಯ್ ಮೋಹನ್ ಒಬ್ಬ ದೊಡ್ಡ ಲಾಯರ್ ಆಗಿದ್ರು, ಆದರೆ ಕೆಲವಾರು ಕಾರಣಗಳಿಂದ ಬಾರ್ ಕೌನ್ಸಿಲ್ ವಿಜಯ್ ಮೋಹನ್ ರನ್ನ ಸಸ್ಪೆಂಡ್ ಮಾಡಿರುತ್ತೆ. ಇನ್ನು ಆತನ ಸಸ್ಪೆನ್ಷನ್ ಟೈಮ್ ಮುಗಿದು ಹೋದ್ರೂ ಕೂಡ ಆತ ಮತ್ತೆ ಲಾಯರ್ ಆಗಿ ಮುಂದುವರಿಯೋದಿಲ್ಲ. ಬದಲಿಗೆ ಕೆಲವೊಂದಷ್ಟು ಲಾಯರ್ಗಳಿಗೆ ಲೀಗಲ್ ಅಡ್ವೈಸ್ ಅನ್ನ ಕೊಡ್ತಾ ಮತ್ತು ಐಡಿಯಾಗಳನ್ನ ಶೇರ್ ಮಾಡ್ತಾ ಆರಾಮಾಗಿ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ತಾನೆ. ಸೊ ಇನ್ನು ವಿಜಯ್ ಮೋಹನ್ ಹತ್ರಕ್ಕೆ ಬಂದಂತಹ ಅಹನ ಮತ್ತು ಸಿಐ ಪಾಲ್ ಲಾಯರ್ ವಿಜಯ್ ಮೋಹನ್ ರನ್ನ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ನೀವು ಹೇಗಾದ್ರೂ ಮಾಡಿ ಈ ಸಾರಾ ಕೇಸನ್ನ ನೀವೇ ತಗೋಬೇಕು ಅಂತ. ಆದರೆ ವಿಜಯ್ ಮೋಹನ್ ಅವರ ಮಾತುಗಳನ್ನ ನಯವಾಗಿ ತಳ್ಳಿ ಹಾಕ್ತಾ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಈ ಕೇಸ್ಗೆ ಫಿಟ್ ಅಲ್ಲ, ನಾನು ಲಾಯರ್ ಪ್ರಾಕ್ಟೀಸ್ ಅನ್ನು ಬಿಟ್ಟು ತುಂಬಾ ವರ್ಷಗಳಾಗಿ ಹೋಗಿದೆ, ಹಾಗಾಗಿ ವಾದ ಮಾಡುವಂತ ಕಾನ್ಫಿಡೆನ್ಸ್ ಆಗಲಿ ಅಥವಾ ಆ ಟಚ್ ಆಗಲಿ ನನಗೀಗಿಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಅಹನ ವಿಜಯ್ ಮೋಹನ್ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿ ಆತನನ್ನ ಸಾರಾ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ. ಆಗ ವಿಜಯ್ ಮೋಹನ್ ಸಾರಾ ಹತ್ರ ಮಾತಾಡ್ತಾನೆ ಮತ್ತು ಸಾರಾಳ ಒಳಗೆ ಇರುವಂತ ಕಾನ್ಫಿಡೆನ್ಸ್ ಅನ್ನ ನೋಡಿ ಹೇಗಾದ್ರೂ ಮಾಡಿ ಈಕೆ ಮೇಲೆ ಅತ್ಯಾಚಾರ ಮಾಡಿದವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅಂದ್ಕೊಳ್ಳತೊಡಗ್ತಾನೆ. ಇನ್ನು ಈ ಅತ್ಯಾಚಾರವಾದಂತ ಕೇಸುಗಳಲ್ಲಿ ತುಂಬಾ ಕಡಿಮೆ ಹುಡುಗಿಯರು ಹೊರಕ್ಕೆ ಬಂದು ದೃಢವಾಗಿ ನಿಲ್ತಾರೆ. ಆ ತರದ ಕಾನ್ಫಿಡೆನ್ಸ್ ಸಾರಾಳ ಒಳಗಿದೆ. ಇನ್ನು ಹೇಳ್ಬೇಕಂದ್ರೆ ಸಾರಾ ಒಬ್ಬ ಕಣ್ಣಿಲ್ದಂತ ಹುಡುಗಿ, ಹಾಗಾಗಿ ಸಾರಾಳ ಈ ಕೇಸನ್ನ ನಾನೇ ಟೇಕ್ಅಪ್ ಮಾಡ್ತೀನಿ ಅನ್ಕೊಳ್ತಾನೆ. ಸೊ ಇದಾದ ನಂತರ ಅಹನ ಮೊಹಮ್ಮದ್ಗೆ ಹೇಳ್ತಾಳೆ ಬಾರ್ ಕೌನ್ಸಿಲ್ ವಿಜಯ್ ಮೋಹನ್ರನ್ನ ಯಾಕೆ ಸಸ್ಪೆಂಡ್ ಮಾಡಿತ್ತು ಅಂತ. ಆಕ್ಚುಲಿ ಕೆಲವು ವರ್ಷಗಳ ಹಿಂದೆ ವಿಜಯ್ ಮೋಹನ್ ಜೂನಿಯರ್ ಲಾಯರ್ ಆಗಿ ಸೀನಿಯರ್ ಲಾಯರ್ ರಾಜಶೇಖರ್ ಹತ್ರನೇ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಆ ಟೈಮಲ್ಲೂ ಕೂಡ ರಾಜಶೇಖರ್ ತುಂಬಾ ಪಾಪ್ಯುಲರ್, ಕ್ರಿಮಿನಲ್ ಕೇಸ್ಗಳನ್ನ ಡೀಲ್ ಮಾಡುವಂತಹ ಒಬ್ಬ ದೊಡ್ಡ ಲಾಯರ್.
ಇನ್ನು ದಿನಗಳು ಕಳೀತಾ ಕಳೀತಾ ಹೋದಂತೆ ವಿಜಯ್ ಮೋಹನ್ ಮತ್ತು ಪೂರ್ಣಿಮಾ ಒಬ್ಬರಿಗೊಬ್ಬರು ಪ್ರೀತಿಸತೊಡಗುತ್ತಾರೆ. ಅದೇ ಕಾನ್ಫಿಡೆನ್ಸ್ ನಿಂದ ವಿಜಯ್ ಮೋಹನ್ ಕೇಸ್ಗಳನ್ನ ತುಂಬಾ ಚೆನ್ನಾಗಿ ಡೀಲ್ ಮಾಡ್ತಾ ಹಲವಾರು ಕೇಸ್ಗಳನ್ನ ಗೆಲ್ಲತೊಡಗುತ್ತಾನೆ. ಮತ್ತು ಇದೆಲ್ಲವೂ ಕೂಡ ರಾಜಶೇಖರ್ ಕಣ್ಣು ಮುಂದೆಲ್ಲೇ ನಡೀತಾ ಇರುತ್ತೆ. ಅಂಡ್ ಇದರಿಂದಾಗಿ ರಾಜಶೇಖರ್ ವಿಜಯ್ ಮೋಹನ್ ಬೆಳವಣಿಗೆಯನ್ನ ತಡೆದುಕೊಳ್ಳಲಾಗದೆ ಹೋಗ್ತಾನೆ. ಇನ್ನು ಒಂದು ಕೇಸಲ್ಲಿ ವಿಜಯ್ ಮೋಹನ್ಗೆ ಕೋರ್ಟಲ್ಲಿರುವಂಥ ಕೆಲವೊಂದು ಡಾಕ್ಯುಮೆಂಟ್ಗಳು ಅವಶ್ಯಕವಾಗಿ ಬೇಕಾಗಿರುತ್ತೆ. ಆ ಟೈಮಲ್ಲೇ ಸೆಷನ್ ಕೋರ್ಟ್ ಕ್ಲರ್ಕ್ ಆಗಿ ಅಹನ ಕೆಲಸ ಮಾಡ್ತಾ ಇರ್ತಾಳೆ. ಇನ್ನು ವಿಜಯ್ ಮೋಹನ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ತುಂಬಾ ಕಾನ್ಫಿಡೆನ್ಷಿಯಲ್, ಯಾಕಂದರೆ ಆ ಡಾಕ್ಯುಮೆಂಟ್ಸನ್ನು ಯಾರಿಗೂ ಕೊಡಬಾರ್ದು, ಯಾರು ತಗೊಳ್ಳಬಾರ್ದು. ಆದರೆ ಅಹನ ವಿಜಯ್ ಮೋಹನ್ಗೆ ಆ ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಂಡು ಅವನ್ನು ಆತನಿಗೆ ಕೊಡ್ತಾಳೆ. ಆದರೆ ಒಂದಿನ ಇದ್ದಕ್ಕಿದ್ದಂತೆ ಆ ಡಾಕ್ಯುಮೆಂಟ್ಸ್ಗಳು ವಿಜಯ್ ಮೋಹನ್ನಿಂದ ಮಿಸ್ ಆಗ್ತವೆ. ಇನ್ನು ಅದನ್ನು ತಿಳ್ಕೊಂಡಂಥ ರಾಜಶೇಖರ್ ವಿಜಯ್ ಮೋಹನ್ಗೆ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದಕ್ಕಾಗಿ ಅಹನಾಳನ್ನು ಕೆಲಸದಿಂದ ಕಿತ್ತಾಕಿಸ್ತಾನೆ ಮತ್ತು ವಿಜಯ್ ಮೋಹನ್ನನ್ನು ಬಾರ್ ಕೌನ್ಸಿಲ್ನಿಂದ 5 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿಸ್ತಾನೆ. ನಿಜ ಹೇಳಬೇಕಂದ್ರೆ ವಿಜಯ್ ಮೋಹನ್ನಿಂದ ಆ ಡಾಕ್ಯುಮೆಂಟ್ಸನ್ನು ಮಿಸ್ ಮಾಡಿಸಿದ್ದು ಈ ರಾಜಶೇಖರೇ. ಇದೆಲ್ಲವೂ ಕೂಡ ನಡೆದು ಹೋದ ನಂತರ ರಾಜಶೇಖರ್ ತನ್ನ ಮಗಳನ್ನು ಬೇರೊಬ್ಬನಿಗೆ ಮದುವೆ ಮಾಡಿಕೊಟ್ಟು ಅಲ್ಲಿಂದ ಡೆಲ್ಲಿಗೆ ಹೊರಟು ಹೋಗಿರ್ತಾನೆ. ಮತ್ತು ಈಗ ತುಂಬಾ ವರ್ಷಗಳ ನಂತರ ಮೈಕೆಲ್ ಕೇಸನ್ನು ಡೀಲ್ ಮಾಡೋದಕ್ಕಂತ ಮತ್ತೆ ಕೇರಳಕ್ಕೆ ವಾಪಸ್ ಬಂದಿರ್ತಾನೆ. ಇನ್ನು ವಿಜಯ್ ಮೋಹನ್ಗೆ ರಾಜಶೇಖರ್ ಮೇಲೆ ಯಾವುದೇ ತರಹದ ಕೋಪ ಇರೋದಿಲ್ಲ. ಆದರೆ ಅವನ ಮೈಂಡಲ್ಲಿ ಇರೋದೆಲ್ಲವೂ ಕೂಡ ಸಾರಾಗಿ ನ್ಯಾಯವನ್ನು ಕೊಡಿಸ್ಬೇಕು ಮತ್ತು ಮೈಕೆಲ್ಗೆ ಶಿಕ್ಷೆಯಾಗುವಂತೆ ನೋಡ್ಕೊಳ್ಬೇಕು ಅನ್ನೋದು ಮಾತ್ರ. ಸೀನ್ ಕಟ್ ಮಾಡಿದ್ರೆ ಕೋರ್ಟ್ ವಿಚಾರಣೆಯ ದಿನ ಬರುತ್ತೆ. ಇನ್ನು ರಾಜಶೇಖರ್ ವಿಜಯ್ ಮೋಹನ್ನ ಕೋರ್ಟ್ ಹತ್ರ ನೋಡಿ ಶಾಕ್ ಆಗಿ ಹೋಗ್ತಾನೆ. ಇನ್ನು ಪೂರ್ಣಿಮಾ ವಿಜಯ್ ಮೋಹನ್ನನ್ನು ನೋಡಿ ಒಂದು ಸ್ವಲ್ಪ ಹ್ಯಾಪಿ ಆಗ್ತಾಳೆ. ಆನಂತರ ವಿಜಯ್ ಮೋಹನ್ ಕೋರ್ಟ್ನಲ್ಲಿ ಮಾತಾಡ್ತಾ ಡಿಸೆಂಬರ್ 26 ಮೈಕೆಲ್ ಸಾರಾಳ ಮನೆಗೆ ತನ್ನ ಫ್ರೆಂಡ್ ಅಡ್ರೆಸ್ ಅನ್ನ ಕೇಳೋದಕ್ಕೆ ಬಂದಂತ ಸಂದರ್ಭದಲ್ಲಿ ಸಾರಾಳ ಫಾದರ್ ಮತ್ತು ಮದರ್ ಒಂದು ಫಂಕ್ಷನ್ಗೆ ಹೋಗ್ತಾರೆ ಅನ್ನೋದನ್ನ ತಿಳ್ಕೊಂಡಿರ್ತಾನೆ. ಹಾಗೇನೆ ಆ ಮನೆಯಲ್ಲಿ ಕೆಲಸ ಮಾಡುವಂತ ಕೆಲಸದಾಕೆ ಬ್ಯಾಂಕ್ ಲೋನ್ ಅನ್ನ ಕಟ್ಟೋದಕ್ಕೋಸ್ಕರ ಹೊರಕ್ಕೆ ಹೋಗ್ತಾಳೆ ಅನ್ನೋದನ್ನು ಕೂಡ ಅವರು ಮಾತಾಡ್ತಾ ಇರಬೇಕಾದ್ರೆ ನಿಧಾನವಾಗಿ ಬಂದು ಗಮನಿಸಿರ್ತಾನೆ. ನಂತರ ಅವರ ಹತ್ರ ತನ್ನ ಫ್ರೆಂಡ್ ಅಡ್ರೆಸ್ ಅನ್ನ ತಿಳ್ಕೊಂಡು ಅಲ್ಲಿಂದ ಹೊರಟು ಹೋಗಿರ್ತಾನೆ. ಸೊ ಹೀಗಾಗಿನೇ ಮೈಕಲ್ ಸಾರಾಳ ಫಾದರ್ ಮದರ್ ಮತ್ತು ಆ ಮನೆ ಕೆಲಸದಾಕೆ ಮನೆಯಿಂದ ಹೊರಕ್ಕೆ ಹೋದ ನಂತರ ಯಾರಿಗೂ ಗೊತ್ತಾಗದಂತೆ ಮನೆಯೊಳಕ್ಕೆ ನುಗ್ಗಿ ಸಾರಾಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ವಾದಿಸ್ತಾನೆ. ಅದಕ್ಕೆ ಸೀನಿಯರ್ ಲಾಯರ್ ರಾಜಶೇಖರ್ ವಾದ ಮಾಡ್ತಾ ಮೈಲಾರ್ಡ್ ಮೈಕಲ್ ಈ ಕೆಲಸವನ್ನು ಮಾಡಿನೇ ಇಲ್ಲ ಅಂತ ವಾದ ಮಾಡ್ತಾ ಸಾರಾಳ ಫಾದರ್ ಮದರ್ ಮತ್ತು ಮನೆ ಕೆಲಸದಾಕೆಯನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾನೆ. ಮತ್ತು ಆತ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಮಾಡ್ತಾ ಜಡ್ಜ್ಗೆ 2 ತರಹದ ಡೌಟ್ಗಳು ಕ್ರಿಯೇಟ್ ಆಗುವಂತೆ ಮಾಡ್ತಾನೆ. ಅದರಲ್ಲಿ ಮೊದಲನೇದು ಸಾರಾಳ ಎರಡನೇ ಫಾದರ್ ಆದಂಥ ಮೊಹಮ್ಮದ್ಗೆ ಸಾರಾಳ ಮೇಲೆ ಮೋಜಿರುತ್ತೆ. ಹಾಗಾಗಿ ಆತ ಮನೆಯಲ್ಲಿ ಯಾರೂ ಕೂಡ ಇರದಂಥ ಸಂದರ್ಭದಲ್ಲಿ ಸೀಕ್ರೆಟ್ ಆಗಿ ಮನೆಯೊಳಕ್ಕೆ ಬಂದಿರ್ತಾನೆ ಮತ್ತು ಆತನೇ ಸಾರಾಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಕೋರ್ಟ್ನ ಮುಂದೆ ವಾದವನ್ನು ಮಾಡ್ತಾನೆ. ಇನ್ನು ಎರಡನೇದಾಗಿ ಸಾರಾಳ ಮದರ್ಗೆ ದುಡ್ಡಿನ ಮೇಲೆ ತುಂಬ ವ್ಯಾಮೋಹ. ಹಾಗಾಗಿ ಆಕೆ ಆಕೆಯ ಮೊದಲ ಗಂಡ ಸತ್ತು ಹೋದ ನಂತರ ತುಂಬಾ ದುಡ್ಡಿರುವಂಥ ಮೊಹಮ್ಮದ್ನನ್ನು ನೋಡಿ ಮದುವೆ ಆಗಿರ್ತಾಳೆ. ಆನಂತರ ಈಗ ಮೈಕೆಲ್ ಒಬ್ಬ ಶ್ರೀಮಂತ ಮನೆಯ ಹುಡುಗ ಅನ್ನೋದನ್ನ ತಿಳ್ಕೊಂಡು ಆತನಿಂದ ದುಡ್ಡನ್ನು ಗಳಿಸೋದಕ್ಕೋಸ್ಕರ ಇದೆಲ್ಲವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ತರ ವಾದ ಮಾಡ್ತಾನೆ. ಸೊ ಇದರಿಂದಾಗಿ ಸಾರಾಳ ಫಾದರ್ ಮತ್ತು ಮದರ್ ಮಾನಸಿಕವಾಗಿ ತುಂಬಾ ಕುಸಿದು ಹೋಗ್ತಾರೆ. ಸೊ ನೆಕ್ಸ್ಟ್ ನಾಳೆ ರಾಜಶೇಖರ್ ಕ್ರಾಸ್ ಎಕ್ಸಾಮಿನ್ ಮಾಡೋದು ಸಾರಾಳನ್ನ. ಹಾಗಾಗಿ ವಿಜಯ್ ಮೋಹನ್ ಮೊದಲೇ ಸಾರ ಹತ್ರಕ್ಕೆ ಬಂದು ನೀನು ನಾಳೆ ಕೋರ್ಟಲ್ಲಿ ತುಂಬಾ ಆಲೋಚನೆ ಮಾಡಿ ಉತ್ತರಗಳನ್ನು ಕೊಡಬೇಕು, ಯಾಕಂದ್ರೆ ರಾಜಶೇಖರ್ ತನ್ನ ವಾದದಲ್ಲಿ ನಿನ್ನ ಫಾದರ್ ಅನ್ನ ಸಿಕ್ಕಿಸುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಧಾನವಾದರೂ ಕೂಡ ತುಂಬಾ ಆಲೋಚನೆ ಮಾಡಿ ಉತ್ತರವನ್ನು ಕೊಡು ಅಂತ ಹೇಳ್ತಾನೆ. ಸೊ ಮಾನ್ಯ ದಿನ ರಾಜಶೇಖರ್ ಕೋರ್ಟ್ನಲ್ಲಿ ಸಾರಾ ಜೊತೆ ಮಾತಾಡ್ತಾ ನಿನ್ನ ಫಾದರ್ ನಿನ್ನನ್ನು ಆಗಾಗ ತುಂಬಾ ವಿಧವಾಗಿ ಟಚ್ ಮಾಡ್ತಾ ಇದ್ರಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸಾರಾ ನನ್ನನ್ನು ತುಂಬಾ ಜನ ಟಚ್ ಮಾಡ್ತಾರೆ, ಆದರೆ ಅವರಲ್ಲಿ ಯಾರು ತುಂಬಾ ಪ್ರೀತಿಯಿಂದ ಟಚ್ ಮಾಡ್ತಾರೆ ಮತ್ತು ಯಾರು ಕಾಮದಿಂದ ಟಚ್ ಮಾಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ಹೇಳಬೇಕಂದ್ರೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ನನ್ನ ಫಾದರ್ ಅಲ್ಲ, ಮೈಕೆಲ್ ಅಂತಾಳೆ. ಇನ್ನು ಸಾರಾ ಅಷ್ಟು ಧೈರ್ಯವಾಗಿ ಮಾತಾಡಿದ್ದನ್ನು ನೋಡಿದಂತಹ ರಾಜಶೇಖರ್ಗೆ ಅರ್ಥವಾಗುತ್ತೆ ಇದೆಲ್ಲವೂ ಕೂಡ ವಿಜಯ್ ಮೋಹನ್ನ ತಯಾರಿನೇ ಅಂತ. ಇನ್ನು ಸಾರಾ ಅಷ್ಟು ಧೈರ್ಯವಾಗಿ ಮಾತಾಡೋದ್ರಿಂದ ಏನ್ ಮಾತಾಡಬೇಕು ಏನು ಅನ್ನೋದು ಗೊತ್ತಾಗದಂತಹ ರಾಜಶೇಖರ್ ವಿಜಯ್ ಮೋಹನ್ ಕಡೆ ನೋಡ್ತಾನೆ. ಅಂಡ್ ಅವನಿಗೆ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ವಿಜಯ್ ಮೋಹನ್ ತಯಾರಿನೇ ಅಂತ. ನಂತರ ಆತ ನ್ಯಾಯಾಧೀಶರ ಕಡೆ ತಿರುಗಿ, ಮೈಲಾರ್ಡ್, ಒಬ್ಬ ಅತ್ಯಾಚಾರಕ್ಕೆ ಒಳಗಾದಂತ ಹುಡುಗಿ ಇಷ್ಟು ಧೈರ್ಯವಾಗಿ ಕೋರ್ಟ್ ಮುಂದೆ ಮಾತಾಡ್ತಾಳೆ ಅಂದ್ರೆ ಇದರಲ್ಲೇನೋ ಡ್ರಾಮಾ ಇದೆ ಮತ್ತು ಇದೆಲ್ಲವನ್ನು ಕೂಡ ಬೇಕಂತಲೇ ಕ್ರಿಯೇಟ್ ಮಾಡ್ತಾ ಇರುವಂತಿದೆ ಅಂತ ವಾದ ಮಾಡ್ತಾನೆ. ಆಗ ವಿಜಯ್ ಮೋಹನ್ ಕೋಪದಿಂದ, ನೀನೊಬ್ಬ ನ್ಯಾರೋ ಮೈಂಡೆಡ್ ಪರ್ಸನ್ ಆಗಿರೋದ್ರಿಂದ ನಿನಗೆಲ್ಲವೂ ಕೂಡ ಅದೇ ತರ ಕಾಣಿಸುತ್ತೆ, ಒಬ್ಬ ಅತ್ಯಾಚಾರಕ್ಕೆ ಒಳಗಾದಂತ ಮಹಿಳೆ ಏನು ಕೂಡ ಮಾತಾಡದೆ ಒಂದು ಮೂಲೆಯಲ್ಲೇ ಕೂತ್ಕೊಂಡಿರ್ಬೇಕಾ ಅಂತ ಕೇಳ್ತಾನೆ. ನಂತರ ವಿಜಯ್ ಮೋಹನ್ ಮೈಕೆಲ್ ಫ್ರೆಂಡ್ ಆದಂತ ವಿಜಯ್ನನ್ನ ಕೋರ್ಟ್ಗೆ ಕರೆಸಿ ಅವನನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾನೆ. ಆದರೆ ವಿನೋದ್ ಇದಕ್ಕೂ ಮೊದಲೇ ಮೈಕೆಲ್ ಹತ್ರ ಟೈ ಮಾಡ್ಕೊಂಡಿರ್ತಾನೆ, ಆದ್ದರಿಂದ ಕೋರ್ಟಲ್ಲಿ ಸುಳ್ಳನ್ನು ಹೇಳತೊಡಗ್ತಾನೆ. ಮತ್ತು ಮೈಕೆಲ್ ಡಿಸೆಂಬರ್ 27 ಬೆಳಿಗ್ಗೆನೆ ನಮ್ಮ ಮನೆಯಿಂದ ಎದ್ದು ಹೊರಟೋದ ಅಂತ ಹೇಳಿಕೆ ಕೊಡ್ತಾನೆ. ಇನ್ನು ಸಾರಾ ಅತ್ಯಾಚಾರಕ್ಕೆ ಒಳಗಾಗಿದ್ದಂಥ ಟೈಮ್ 10:30 to 11:30. ಆದರೆ ವಿನೋದ್ ಮೈಕೆಲ್ ಬೆಳಿಗ್ಗೆನೇ ಮನೆಯಿಂದ ಹೊರಟೋದ ಅಂತ ಹೇಳಿದ್ದರಿಂದ ಕೇಸ್ ಮೈಕೆಲ್ ಪರವಾಗಿ ಸ್ಟ್ರಾಂಗ್ ಆಗುತ್ತೆ. ವಿಜಯ್ ಮೋಹನ್ ಜೊತೆಯಲ್ಲಿದ್ದಂಥ ಜೂನಿಯರ್ ಲಾಯರ್ ಮತ್ತು ಅಹನಾ
ನಮಗೆ ಮೀಡಿಯಾ ಸಪೋರ್ಟ್ ಸಿಗದೆ ಹೋಗಿರ್ಬೋದು, ಆದರೆ ಕನಿಷ್ಠ ಸೋಷಿಯಲ್ ಮೀಡಿಯಾ ಸಪೋರ್ಟನ್ನಾದರೂ ತೆಗೆದುಕೊಳ್ಳೋಣ ಅಂದ್ಕೊಂಡು ಸಾರಾ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳತೊಡಗ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಜನ ಮೈಕೆಲ್ ಕ್ಯಾರೆಕ್ಟರ್ನೇ ಕ್ವಶನ್ ಮಾಡ್ತಾ ಏನಾದ್ರಾಗ್ಲಿ ಮೈಕೆಲ್ಗೆ ಶಿಕ್ಷೆ ಆಗಲೇಬೇಕು ಅಂತ ಆ್ಯಶ್ ಟ್ಯಾಗ್ಗಳನ್ನು ಹಾಕಿ ಮೈಕೆಲನ್ನು ಟ್ರೋಲ್ ಮಾಡತೊಡಗ್ತಾರೆ. ಇನ್ನು ಮೈಕೆಲ್ಗೆ ಒಬ್ಬ ಮಿನಿಸ್ಟರ್ ಮಗಳ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ. ಹೀಗಾಗಿನೇ ಮೈಕೆಲ್ ಒಂದು ವೇಳೆ ಈ ವಿಷಯ ಅವ್ರಿಗೆ ಏನಾದರೂ ಗೊತ್ತಾದರೆ ಮದುವೆಯನ್ನೇ ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಅಂದ್ಕೊಂಡು ಏನೇ ಆಗಲಿ ಇದ್ರ ಬಗ್ಗೆ ಅವರಿಗೆ ಗೊತ್ತಾಗಬಾರ್ದು ಅಂತ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿನೇ ಮೀಡಿಯಾಗಳ ಜೊತೆ ಕೂಡ ಅಡ್ಜಸ್ಟ್ ಮಾಡಿಕೊಂಡು ನ್ಯೂಸ್ ಬರದಂತೆ ನೋಡ್ಕೊಂಡಿರ್ತಾರೆ. ಆದರೆ ಈ ಸೋಷಿಯಲ್ ಮೀಡಿಯಾದಿಂದ ಅವರಿಗೆ ವಿಷಯ ಗೊತ್ತಾಗುತ್ತೆ ಮತ್ತು ಅವರು ಮೈಕೆಲ್ನೊಂದಿಗಿನ ಮದುವೆಯನ್ನು ಕ್ಯಾನ್ಸಲ್ ಮಾಡಿಕೊಳ್ತಾರೆ. ಇನ್ನು ಮದುವೆ ಕ್ಯಾನ್ಸಲ್ ಆಗಿ ಹೋಗಿದ್ದರಿಂದ ಮೈಕೆಲ್ ತುಂಬ ಸಿಟ್ಟಾಗ್ತಾನೆ. ಹೀಗಾಗಿ ಒಂದಷ್ಟು ಜನರನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಸಾರಾಳ ಮನೆಗೆ ನುಗ್ತಾನೆ ಮತ್ತು ಎದುರಿಗೆ ಬಂದಂಥ ಸಾರಾಳ ಫಾದರ್ ಮತ್ತು ಮದರನ್ನು ಮೈಕೆಲ್ನ ಕಡೆಯವರು ಚೆನ್ನಾಗಿ ಹೊಡೆದು ಅವರನ್ನು ಹಿಡಿದುಕೊಳ್ತಾರೆ. ಇನ್ನು ಕಣ್ಣು ಕಾಣಿಸದಂಥ ಸಾರಾ ಹತ್ರಕ್ಕೆ ಬಂದಂತಹ ಮೈಕೆಲ್, ನನ್ನನ್ನು ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದು ಈಗಲಾದರೂ ನಿನ್ಗೆ ಗೊತ್ತಾಯ್ತಾ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕೇಸನ್ನು ವಾಪಸ್ ತಗೋ, ಇಲ್ಲದೆ ಹೋದರೆ ನಿನ್ನ ಮನೆಯವರ ಮುಂದೇನೆ ರೇಪ್ ಮಾಡ್ತೀನಿ ಅಂತ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಮೈಕೆಲ್ ಮನೆಗೇನೆ ನುಗ್ಗಿ ಆ ಥರ ವಾರ್ನಿಂಗ್ ಮಾಡಿದ್ದರಿಂದ ಸಾರಾ ತುಂಬ ಭಯಪಡ್ತಾಳೆ. ಇನ್ನು ಮೈಕೆಲ್ ಸಾರಾಳ ಮನೆಗೆ ಹೋಗಿ ಅವಳಿಗೆ ವಾರ್ನಿಂಗ್ ಕೊಟ್ಟಂತ ವಿಷಯವನ್ನ ತಿಳ್ಕೊಂಡಂತಹ ರಾಜಶೇಖರ್ ಮೈಕೆಲ್ನ ಬೈತಾ, ನಿನಗೇನಾದ್ರೂ ಹುಚ್ಚಿಡ್ತಿದ್ಯಾ, ನೀನ್ ಯಾಕೆ ಅವ್ರ ಮನೆಗೆ ಹೋಗಿ ವಾರ್ನಿಂಗ್ ಕೊಡಕ್ ಹೋದೆ, ಒಂದ್ ವೇಳೆ ಇದೇ ವಿಷಯ ಏನಾದರೂ ಕೋರ್ಟಲ್ಲಿ ಪ್ರೂವ್ ಆದ್ರೆ ನಿನ್ನ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ನೀನು ಕೂಡ ಮಾಡದೆ ಸೈಲೆಂಟ್ ಆಗಿರು, ನಿನ್ನನ್ನು ಸೇಫ್ ಆಗಿ ಹೊರಕ್ಕೆ ಕರ್ಕೊಂಡು ಬರುವಂತ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಇನ್ನು ಸಾರಾ ಕೇಸ್ನ ಕೋರ್ಟ್ ಹಿಯರಿಂಗ್ ಇದ್ದಂತ ದಿನವೇ ರಾಜಶೇಖರ್ಗೆ ಇನ್ನೊಂದು ಕೋರ್ಟ್ನಲ್ಲಿ ಹಿಯರಿಂಗ್ ಇದ್ದಿದ್ದರಿಂದ ಆತ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಆತ ತನ್ನ ಮಗಳಾದಂಥ ಪೂರ್ಣಿಮಾಳನ್ನ ಮೈಕೆಲ್ ಕೇಸ್ನ ಕೋರ್ಟ್ ಹಿಯರಿಂಗ್ಗೆ ಕಳಿಸ್ಕೊಡ್ತಾನೆ. ಇನ್ನು ಕೋರ್ಟಲ್ಲಿ ಲಾಯರ್ ವಿಜಯ್ ಮೋಹನ್ ಮಾತಾಡ್ತಾ ಮೈಕೆಲ್ ಹೊರಗಡೆ ಇರೋದ್ರಿಂದ ಸಾರಾ ಫ್ಯಾಮಿಲಿಗೆ ಥ್ರೆಟ್ ಇದೆ, ಹಾಗಾಗಿ ಆತನ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಕೋರ್ಟ್ಗೆ ಮನವಿ ಮಾಡ್ತಾನೆ. ಇನ್ನು ಮೈಕೆಲ್ ಒಂದಷ್ಟು ಜನರನ್ನ ಕರ್ಕೊಂಡು ಸಾರಾಳ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದನ್ನ ಯಾರೂ ಕೂಡ ನೋಡಿರೋದಿಲ್ಲ, ಹಾಗಾಗಿ ಆ ಬಗ್ಗೆ ಸಾಕ್ಷಿಗಳು ಕೂಡ ಕೋರ್ಟ್ ಮುಂದೆ ಬರೋದಿಲ್ಲ. ಸೊ ಇದರಿಂದಾಗಿ ನ್ಯಾಯಾಧೀಶರು ಮೈಕೆಲ್ನ ಜಾಮೀನನ್ನು ಕ್ಯಾನ್ಸಲ್ ಮಾಡದೆ ಅದಕ್ಕೆ ಬದಲಾಗಿ ಸಾರಾಳ ಫ್ಯಾಮಿಲಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡುವಂತೆ ಆದೇಶ ಮಾಡ್ತಾರೆ. ಇನ್ನು ಮೈಕೆಲ್ ಸಾರಾಳ ಮೇಲೆ ಅತ್ಯಾಚಾರ ಮಾಡ್ತಾ ಇರಬೇಕಾದ್ರೆ ತನ್ನ ಫಿಂಗರ್ ಪ್ರಿಂಟ್ಸ್ ಮತ್ತು ತನ್ನ ಸೀಮನ್ ಸ್ಯಾಂಪಲ್ಸ್ ಅಲ್ಲಿ ಇರದಂತೆ ನೋಡ್ಕೊಳ್ತಾನೆ. ಇದಕ್ಕೆ ಜೊತೆಯಾಗಿ ಒಬ್ಬರಿಗೊಬ್ಬರು ಫೋರ್ಸ್ ಮಾಡಿ ರೇಪ್ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ದೇಹದೊಳಗೆ ಇಂಜುರಿಸ್ ಆಗುತ್ತೆ. ಆದರೆ ಈ ಕೇಸಲ್ಲಿ ಮೈಕೆಲ್ ಸಾರಾಳ ಮೇಲೆ ಅತ್ಯಾಚಾರ ಮಾಡ್ತಾ ಇರಬೇಕಾದ್ರೆ ನನ್ನಿಂದ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನು ತಿಳ್ಕೊಂಡಂತಹ ಸಾರಾ ಅವನು ಹೇಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವನ ಫೇಸನ್ನು ಟಚ್ ಮಾಡಿ ಆತ ಹೇಗಿರ್ತಾನೆ ಅನ್ನೋದನ್ನು ಕಂಡುಕೊಂಡಿರ್ತಾಳೆ. ಸೊ ಇದೇ ಪಾಯಿಂಟನ್ನು ಕೋರ್ಟಲ್ಲಿ ರೈಸ್ ಮಾಡಿದಂತಹ ಪೂರ್ಣಿಮಾ, ಮೈಲಾರ್ಡ್ ಹೇಳಬೇಕಂದ್ರೆ December 27 ನನ್ನ ಕ್ಲೈಂಟ್ ಆದಂಥ ಮೈಕೆಲ್ ಆ ಪ್ಲೇಸಲ್ಲೇ ಇರಲಿಲ್ಲ, ಆತ ಆ ದಿನ ಬೆಳಿಗ್ಗೆ ವಿನೋದ್ ರೂಮಿನಿಂದ ಹೊರಟು ಬೇರೆ ಊರಲ್ಲಿದ್ದಂಥ ತನ್ನ ಇನ್ನೊಬ್ಬ ಫ್ರೆಂಡನ್ನು ಮೀಟ್ ಮಾಡಿ ಒಂದು ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ದ. ಆನಂತರ ಆತ ಅವನಿಗೋಸ್ಕರ ಒಂದು ರೆಸಾರ್ಟ್ನಲ್ಲಿ ವೇಟ್ ಮಾಡ್ತಾ ಇದ್ದಂತಹ ತನ್ನ ಫ್ರೆಂಡ್ಸನ್ನು ಮೀಟ್ ಮಾಡಿ ಅಲ್ಲೇ ಒಂದಿನ ಇದ್ದ ಅಂತ ಹೇಳ್ತಾ ಆತ ಯಾವ ಟೈಮಲ್ಲಿ ಎಲ್ಲಿದ್ದ ಅನ್ನೋದೆಲ್ಲವನ್ನು ಕೂಡ ಫೋನ್ ಟ್ರ್ಯಾಕ್ ರೆಕಾರ್ಡ್ಸನ್ನು ಕೋರ್ಟ್ನ ಮುಂದಿಡ್ತಾಳೆ. ಇನ್ನು ವಿಜಯ್ ಮೋಹನ್ ಆ ರೆಕಾರ್ಡ್ಸ್ ಎಲ್ಲವೂ ಕೂಡ ಕರೆಕ್ಟಾ ಇಲ್ವಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಿದ್ರೆ ಆ ಲೊಕೇಶನ್ಸ್ ಎಲ್ಲವೂ ಕೂಡ ಕರೆಕ್ಟ್ ಅನ್ನೋದು ಗೊತ್ತಾಗುತ್ತೆ. ಆನಂತರ ಅಹನ ವಿಜಯ್ ಮೋಹನ್ ಜೊತೆ ಮಾತಾಡ್ತಾ ಮೈಕೆಲ್ ಹೋಗಿದ್ದಾನೆ ಅನ್ನುವಂಥ ಹೋಟೆಲ್ನ CCTV ಫುಟೇಜ್ ಅನ್ನ ಚೆಕ್ ಮಾಡೋಣ ಅಂತ ಹೇಳ್ತಾಳೆ ಮತ್ತು ಅದಕ್ಕೆ ವಿಜಯ್ ಮೋಹನ್ ಓಕೆ ಎಂದಿದ್ದರಿಂದ ಅಹನ ಆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗೆ ಹೋಗಿ CCTV ಫುಟೇಜಸ್ಸನ್ನು ಕೇಳ್ತಾಳೆ. ಆದರೆ ಹೋಟೆಲ್ನಲ್ಲಿ CCTV ಕ್ಯಾಮರಾಗಳಿರೋದಿಲ್ಲ, ಇದರಿಂದಾಗಿ ಅವಳು ರೆಸ್ಟೋರೆಂಟ್ನವರನ್ನ ಮೀಟ್ ಮಾಡಿ ಆ CCTV ಫುಟೇಜಸ್ಸನ್ನು ತೆಗೆದುಕೊಳ್ತಾಳೆ. ಇನ್ನು ಕೋರ್ಟ್ನಲ್ಲಿ ವಿಜಯ್ ಮೋಹನ್ ಆ CCTV ಫುಟೇಜಸ್ಸನ್ನು ಪ್ಲೇ ಮಾಡಿಸ್ತಾನೆ. ಇನ್ನು ಆ ಫುಟೇಜ್ನಲ್ಲಿ ಮೈಕೆಲ್ ರೆಸ್ಟೋರೆಂಟ್ನೊಳಕ್ಕೆ ಬಂದಿರುವಂತೆ ಕಾಣಿಸ್ತಾ ಇರುತ್ತೆ. ಸೊ ಇದರಿಂದಾಗಿ ಈ ಕೇಸ್ ಪೂರಾ ಮೈಕೆಲ್ ಪರವಾಗಿ ವಾಲ ತೊಡಗುತ್ತೆ. ಇನ್ನು ಇದೆಲ್ಲವನ್ನೂ ಕೂಡ ರಾಜಶೇಖರೇ ಮೊದಲೇ ಪ್ಲಾನ್ ಮಾಡಿ ವಿಜಯ್ ಮೋಹನ್ನೇ ಆ CCTV ಫುಟೇಜಸ್ಸನ್ನು ತೆಗೆದುಕೊಳ್ಳುವಂತೆ ಮಾಡಿ ಮೈಕೆಲ್ನನ್ನು ಈ ಕೇಸಿಂದ ತಪ್ಪಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿರ್ತಾನೆ. ಇನ್ನು ಇದನ್ನು ಅರ್ಥ ಮಾಡ್ಕೊಂಡಂಥ ವಿಜಯ್ ಮೋಹನ್ ನಾನಷ್ಟು ಸುಲಭವಾಗಿ ಹೇಗೆ ಮೋಸವಾಗಿಬಿಟ್ಟೆ ಅಂತ ಅಂದ್ಕೊಳ್ಳತೊಡಗ್ತಾನೆ. ಇನ್ನು ಮನೆಯಲ್ಲಿದ್ದಂಥ ಸಾರಾ ಒಂದು ಸಣ್ಣ ಶಬ್ದವಾದರೂ ಕೂಡ ಮೈಕೆಲ್ಲೇ ಬಂದಿನೋ ಅಂತ ಭಯಪಡ್ತಾ ಇರ್ತಾಳೆ. ಇನ್ನು ವಿಜಯ್ ಮೋಹನ್ ಆ CCTV ಫುಟೇಜಸ್ ಎಲ್ಲವನ್ನು ಕೂಡ ನೀಟಾಗಿ ಚೆಕ್ ಮಾಡಿದ್ರೆ ಆ CCTV ಫುಟೇಜಸ್ಸನ್ನು ಟ್ಯಾಂಪರ್ ಮಾಡಿ ಮೈಕೆಲ್ ಆ ರೆಸ್ಟೋರೆಂಟ್ಗೆ ಬಂದಿರುವಂಥ ಕ್ಲಿಪ್ಪನ್ನು ಆ CCTV ಫುಟೇಜಸ್ ಒಳಕ್ಕೆ ರೀಶೂಟ್ ಮಾಡಿ ಇನ್ಸರ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ವಿಜಯ್ ಮೋಹನ್ ಮತ್ತು CA ಪಾಲ್ ಇಬ್ಬರು ಸೇರಿ ಆ ರೆಸ್ಟೋರೆಂಟ್ ಓನರ್ಗೆ ಬೆದರಿಕೆ ಹಾಕಿ ಏನು ನಡೆದಿದೆ ಅನ್ನುವ ಸತ್ಯವನ್ನು ಕೋರ್ಟಲ್ಲಿ ಹೇಳಿಸ್ತಾನೆ. ಆ್ಯಂಡ್ ಅದರ ಜೊತೆಗೆ ವಿಜಯ್ ಮೋಹನ್ ಇನ್ನೊಂದು ವಿಡಿಯೋವನ್ನು ಕೂಡ ಪ್ಲೇ ಮಾಡಿ ತೋರಿಸ್ತಾನೆ ಮತ್ತು ಆ ವಿಡಿಯೋದಲ್ಲಿ ಖುದ್ದು ರಾಜಶೇಖರೇ ಕೂತ್ಕೊಂಡು ಆ CCTV ಫುಟೇಜಸ್ಸನ್ನು ಟ್ಯಾಂಪರ್ ಮಾಡಿಸಿರೋದು ಗೊತ್ತಾಗುತ್ತೆ. ಇನ್ನು ಸೀನಿಯರ್ ಲಾಯರ್ ರಾಜಶೇಖರ್ ಕೋರ್ಟಲ್ಲಿ ಎಲ್ಲರೆದುರು ಸಿಕ್ಕಾಕೊಂಡಿದ್ದರಿಂದ ಏನು ಕೂಡ ಮಾತಾಡಲಾಗದೆ ಹೋಗ್ತಾನೆ. ಇನ್ನು ಅದನ್ನು ನೋಡಿದಂಥ ಜಡ್ಜ್ ರಾಜಶೇಖರ್ ಮೇಲೆ ಎನ್ಕ್ವೈರಿಯನ್ನು ಹಾಕ್ತಾರೆ. ಇನ್ನು ಇದರಿಂದಾಗಿ ಅಹನ ಫುಲ್ ಹ್ಯಾಪಿ ಆಗ್ತಾಳೆ, ಯಾಕಂದರೆ ಕೆಲವು ವರ್ಷಗಳ ಹಿಂದೆ ತನಗೆ ಮತ್ತು ವಿಜಯ್ ಮೋಹನ್ಗೆ ಕೋರ್ಟಲ್ಲಿ ಯಾವ ರೀತಿ ಅವಮಾನವಾಗಿತ್ತು ಅದಕ್ಕಿಂತ ಡಬಲ್ ಆದಂಥ ಅವಮಾನ ಮತ್ತು ಬಹಿಷ್ಕಾರ ಈಗ ರಾಜಶೇಖರಿಗೆ ಆಗಿರುತ್ತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥವರು ಮತ್ತು ಮೀಡಿಯಾಗಳಲ್ಲಿ ಇರುವಂಥವರು ರಾಜಶೇಖರನ್ನು ಚೆನ್ನಾಗಿ ಉಗಿದು ಬಿಸಾಕ್ತಾರೆ.
ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಕೋರ್ಟ್ ಇಯರಿಂಗ್ ನಲ್ಲಿ ರಾಜಶೇಖರ್ನ ಮಗಳಾದಂತ ಪೂರ್ಣಿಮಾ ವಾದಿಸ್ತಾಳೆ. ಆಕೆ ಕೋರ್ಟ್ ನಲ್ಲಿ ಮಾತಾಡ್ತಾ, ಮೈ ಲಾರ್ಡ್, ಆ ಸಿಸಿಟಿವಿ ಫುಟೇಜ್ ಗಳು ಸುಳ್ಳಾಗಿರ್ಬೋದು, ಆದ್ರೆ ಮೈಕೆಲ್ ಟ್ರಾವೆಲ್ ಮಾಡಿದಂತ ಲೊಕೇಶನ್ಸ್ ಹಾಗೇನೆ ಆತ ಟ್ರಾವೆಲ್ ಮಾಡಿದಂತ ಕಾರು ಸುಳ್ಳಲ್ಲ ಅಂತ ಹೇಳಿ ಮೈಕೆಲ್ ಕಾರಲ್ಲಿ ಹೋಗ್ತಾ ಇರುವಂತ ಸಿಸಿಟಿವಿ ಫುಟೇಜಸ್ ಅನ್ನ ಪ್ರೆಸೆಂಟ್ ಮಾಡ್ತಾಳೆ. ಆಗ ವಿಜಯ್ ಮೋಹನ್ ಮಾತಾಡ್ತಾ, ಟವರ್ ಲೊಕೇಶನ್ಸ್ ಮತ್ತು ಕಾರ್ ನ ಲೊಕೇಶನ್ಸ್ ಎರಡು ಕೂಡ ಒಂದತ್ರನೇ ಇದಾವೆ, ಆದ್ರೆ ಕಾರ್ ಟ್ರಾವೆಲ್ ಆಗ್ತಾ ಇರುವಂತ ಹೊರಗಡೆ ಫುಟೇಜ್ ಅನ್ನ ನೋಡ್ತಾ ಇದೀವಿ ಅನ್ನೋದನ್ನ ಬಿಟ್ರೆ ಆದ್ರೆ ಒಳಗಡೆ ಆ ಕಾರ್ ಅನ್ನ ಡ್ರೈವ್ ಮಾಡ್ತಾ ಇರೋದು ಯಾರು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತಾನೆ. ಮತ್ತು ಮೈಕೆಲ್ ನ ಕಾರ್ ಡ್ರೈವರ್ ಅನ್ನ ಕೋರ್ಟ್ಗೆ ಕರೆಸ್ತಾನೆ. ಇನ್ನು ವಿಜಯ್ ಮೋಹನ್ನ ಡೌಟ್ ಏನು ಅನ್ನೋದಾದ್ರೆ, ಆ ಕಾರ್ ಅನ್ನ ಡ್ರೈವ್ ಮಾಡಿರೋದು ಮೈಕೆಲ್ ಅಲ್ಲ, ಬದಲಿಗೆ ಅವನ ಕಾರ್ ಡ್ರೈವರ್ ಅಂತ. ಇನ್ನು ವಿಜಯ್ ಮೋಹನ್ಗೆ ಯಾಕೆ ಆ ಡೌಟ್ ಬಂತು ಅನ್ನೋದಾದ್ರೆ, December 27th ಮೈಕೆಲ್ ಫೋನ್ ಲೊಕೇಶನ್ ಯಾವ ಪ್ಲೇಸ್ ಅಲ್ಲಿ ಇತ್ತು ಆತನ ಡ್ರೈವರ್ ಲೊಕೇಶನ್ ಕೂಡ ಅದೇ ಪ್ಲೇಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ವಿಜಯ್ ಮೋಹನ್ ಇದನ್ನ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬೇಕು ಅನ್ಕೊಳ್ತಾನೆ. ಆದ್ರೆ ಆ ಡ್ರೈವರ್ ಮೈಕೆಲ್ ಕಡೆಯ ಮನುಷ್ಯನಾದ್ದರಿಂದ ಅವತ್ ನಾನು ಮನೆಯಲ್ಲಿದ್ದೆ ಅಂತ ಸುಳ್ಳೇಳ್ತಾನೆ. ಸೊ ಇದರಿಂದಾಗಿ ವಿಜಯ್ ಮೋಹನ್ ಮಾಡಿದಂತ ಆರೋಪಗಳೆಲ್ಲವೂ ಕೂಡ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತವೆ. ಇನ್ನು ವಿಜಯ್ ಮೋಹನ್ ಅವತ್ತು ಆ ಕಾರನ್ನ ಡ್ರೈವ್ ಮಾಡಿದ್ದು ಆ ಕಾರ್ನ ಡ್ರೈವರ್ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಈ ಕೇಸ್ 90% ಸಾಲ್ವ್ ಆಗಿ ಹೋಗುತ್ತೆ ಅನ್ಕೊಂಡು ಆ ಕಾರ್ ಟ್ರಾವೆಲ್ ಮಾಡಿದಂತಹ ಲೊಕೇಶನ್ ಗಳ ಸಿಸಿಟಿವಿ ಫುಟೇಜಸ್ ಎಲ್ಲವನ್ನು ಕೂಡ ನೀಟಾಗಿ ಚೆಕ್ ಮಾಡ್ತಾನೆ. ಒಂದು ಪಾಯಿಂಟ್ ಅಲ್ಲಿ ಮೈಕೆಲ್ ನ ಕಾರ್ ಇನ್ನೊಂದು ಕಾರ್ನ ಪಕ್ಕದಲ್ಲಿ ಪಾಸ್ ಆಗಿರುತ್ತೆ, ಅಂಡ್ ಆ ಇನ್ನೊಂದು ಕಾರ್ನಲ್ಲಿ ಡ್ಯಾಶ್ ಕ್ಯಾಮರಾ ಇರುತ್ತೆ. ಇನ್ನು ಅದನ್ನ ಗಮನಿಸಿದಂತ ವಿಜಯ್ ಮೋಹನ್ ತುಂಬಾ ಕಷ್ಟಪಟ್ಟು ಆ ಡ್ಯಾಶ್ ಕ್ಯಾಮರಾ ಇದ್ದಂತ ಕಾರ್ನ ಫುಟೇಜಸ್ ಅನ್ನ ಸಂಪಾದಿಸ್ತಾನೆ. ಸೊ ಕೋರ್ಟ್ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ಆವತ್ತು ಮೈಕೆಲ್ ನ ಫ್ರೆಂಡ್ಸ್ ಎಲ್ಲರೂ ಕೂಡ ಕೋರ್ಟ್ ಅಲ್ಲಿ ಮಾತಾಡ್ತಾ, December 27th ಮೈಕೆಲ್ ನಮ್ಮ ಜೊತೆಲೆ ರಿಸಾರ್ಟ್ ಅಲ್ಲಿ ಇದ್ದ ಅಂತ ಹೇಳಿಕೆಗಳನ್ನ ಕೊಡ್ತಾರೆ. ಆದ್ರೆ ವಿಜಯ್ ಮೋಹನ್ ಮಾತ್ರ ಆ ಡ್ಯಾಶ್ ಕ್ಯಾಮರಾದ ಫುಟೇಜಸ್ ಅನ್ನ ಕೋರ್ಟ್ ನ ಮುಂದಿಟ್ಟು ಆ ರೇಪ್ ನಡೆದಂತ ದಿನ ಮೈಕೆಲ್ ಕಾರ್ ಅನ್ನ ಡ್ರೈವ್ ಮಾಡ್ಲಿಲ್ಲ, ಬದಲಿಗೆ ಆತನ ಡ್ರೈವರ್ ಡ್ರೈವ್ ಮಾಡ್ತಾ ಇದ್ದ ಅನ್ನೋದನ್ನ ಪ್ರೂವ್ ಮಾಡ್ತಾನೆ. ಹಾಗೇನೆ ಇನ್ನೊಂದು ಕೇಸ್ ಫೈಲ್ ಅನ್ನು ಕೂಡ ಜಡ್ಜ್ ನ ಮುಂದಿಡ್ತಾ, ಮೈ ಲಾರ್ಡ್, ಈ ಕೇಸ್ ಕೂಡ ಒಂದು ರೇಪ್ ಕೇಸೇನೆ, ಅಂಡ್ ಇದರಲ್ಲಿ ಆರೋಪಿ ಬೇರೆ ಯಾರೋ ಅಲ್ಲ, ಅದು ಕೂಡ ಈ ಮೈಕೆಲ್ಲೇ. ಆದ್ರೆ ಆ ಕೇಸಲ್ಲಿ ಸಾಕ್ಷ್ಯಾಧಾರಗಳು ಸರಿಯಾಗಿ ಇಲ್ಲದೆ ಹೋಗಿದ್ರಿಂದ ಮುಂಬೈ ಕೋರ್ಟ್ ಆ ಕೇಸನ್ನ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳ್ತಾನೆ. ಮತ್ತು ಆ ಕೇಸಿಂದ ತಪ್ಪಿಸಿಕೊಂಡಿದ್ದರಿಂದಲೇ ಈ ಆರೋಪಿ ಮೈಕೆಲ್ ಮತ್ತೆ ಅದೇ ತರದ ಕೃತ್ಯವನ್ನ ಎಸಗಿದ್ದಾನೆ ಅಂತ ವಾದ ಮಾಡ್ತಾನೆ. ಇನ್ನು ಆ ವಿಷಯವನ್ನ ಕೇಳಿಸಿಕೊಂಡಂತ ಎಲ್ಲರೂ ಕೂಡ ಶಾಕ್ ಆಗಿ ಹೋಗ್ತಾರೆ. ಇನ್ನು ಹೇಳ್ಬೇಕಂದ್ರೆ ಮೈಕೆಲ್ನ ಕೇಸನ್ನ ವಾದಿಸ್ತಾ ಇದ್ದಂತಹ ಪೂರ್ಣಿಮಾ ಮತ್ತು ರಾಜಶೇಖರ್ಗೂ ಕೂಡ ಗೊತ್ತಿರೋದಿಲ್ಲ. ಇನ್ನು ನ್ಯಾಯಾಧೀಶರು ಸಾಕ್ಷ್ಯಾಧಾರಗಳೆಲ್ಲವನ್ನೂ ಕೂಡ ಪರಿಶೀಲಿಸಿದ ನಂತರ ನೆಕ್ಸ್ಟ್ ಇಯರಿಂಗ್ ಲಾಸ್ಟ್ ಇಯರಿಂಗ್ ಆವತ್ತು ಈ ಕೇಸ್ನ ಬಗ್ಗೆ ತೀರ್ಪನ್ನು ನೀಡ್ತೀನಿ ಅಂತ ಹೇಳ್ತಾರೆ. ಇನ್ನು ಸಾರಾಳ ಫಾದರ್ ವಿಜಯ್ ಮೋಹನ್ ಜೊತೆ ಮಾತಾಡ್ತಾ, ಸರ್, ಈ ಕೇಸಲ್ಲಿ ನಾವೇ ಗೆಲ್ತೀವಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ವಿಜಯ್ ಮೋಹನ್, ಇನ್ನು ಏನು ಕೂಡ ಹೇಳೋದಕ್ಕಾಗಲ್ಲ, ಫೈನಲ್ ಇಯರಿಂಗ್ ಡೇ, ಏನಾದರೂ ಆಗ್ಬೋದು ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಫೈನಲ್ ಇಯರಿಂಗ್ ಡೇ. ಇನ್ನು ಮೀಡಿಯಾದವರೆಲ್ಲರೂ ಕೂಡ ಕೋರ್ಟ್ನ ತೀರ್ಪು ಏನು ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಜಡ್ಜ್ ತೀರ್ಪನ್ನು ಹೇಳೋದಕ್ಕಿಂತ ಮುಂಚೆ ಬೇರೆ ಏನಾದರೂ ಇದ್ರೆ ಹೇಳಿ ಅಂತ ಕೇಳ್ತಾರೆ. ಆಗ ವಿಜಯ್ ಮೋಹನ್ ಮಾತಾಡ್ತಾ, December 26th ಮೈಕೆಲ್ ತನ್ನ ಫ್ರೆಂಡ್ ವಿನೋದ್ನ ಅಡ್ರೆಸ್ ಅನ್ನ ಹುಡ್ಕೊಂಡು ಸಾರಾಳ ಮನೆ ಹತ್ರಕ್ಕೆ ಬರ್ತಾನೆ ಮತ್ತು ಅವರಿಂದ ವಿನೋದ್ನ ಅಡ್ರೆಸ್ ಬಗ್ಗೆ ತಿಳ್ಕೊಳ್ತಾನೆ. ಅಂಡ್ ಅದೇ ಟೈಮಲ್ಲಿ ಮಾನ್ಯ ದಿನ ಸಾರಾ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಅನ್ನೋದನ್ನ ತಿಳ್ಕೊಂಡಿರ್ತಾನೆ. ಆನಂತರ ಆತ ತನ್ನ ಡ್ರೈವರ್ಗೆ ಕಾಲ್ ಮಾಡಿ December 27th ಬೆಳಿಗ್ಗೆ ಕಾರನ್ನ ತೆಗೆದುಕೊಂಡು ಬಂದು ವಿನೋದ್ ಮನೆ ಹತ್ರ ವೇಟ್ ಮಾಡು ಅಂತ ಹೇಳಿರ್ತಾನೆ. ಸೊ ಆಮೇಲೆ ವಿನೋದ್ ನ ಮನೆಯವರು ಚರ್ಚೆಗೆ ಹೋದ ನಂತರ ಆತ ಡ್ರೈವರ್ ಅನ್ನ ಕರೆದು ತನ್ನ ಕಾರನ್ನ ಮತ್ತು ಸೆಲ್ ಫೋನ್ ಅನ್ನ ಆ ಡ್ರೈವರ್ಗೆ ಕೊಟ್ಟು ಇವತ್ತು ದಿನಪೂರ್ತಿ ನೀನು ಹೊರಗಡೆ ಎಲ್ಲಾದರೂ ಸುತ್ತಾಡ್ತಾನೆ ಇರು ಅಂತ ಹೇಳಿರ್ತಾನೆ. ಆನಂತರ ಅವನು ತನ್ನ ಡ್ರೈವರ್ ತಂದಿದ್ದಂತ ಕಾರಲ್ಲಿ ವೇಟ್ ಮಾಡ್ತಾ ಸಾರಾಳ ಮನೆಯಲ್ಲಿ ಇದ್ದಂಥವರು ಹೊರಕ್ಕೆ ಹೋದ ನಂತರ ಆತ ಸೈಲೆಂಟ್ ಆಗಿ ಸಾರಾಳ ಮನೆಗೆ ಹೋಗಿದ್ದಾನೆ ಮತ್ತು ಮನೆಯೊಳಗೆ ಒಬ್ಬಂಟಿಯಾಗಿ ಇದ್ದಂತ ಸಾರಾಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳ್ತಾನೆ. ಇನ್ನು ಹೇಳ್ಬೇಕಂದ್ರೆ ಈ ಅತ್ಯಾಚಾರ ನಡೆದ ನಂತರ ಸಾರಾಳ ಬಾಡಿಯಲ್ಲಿ ಯಾವ ಕೆಮಿಕಲ್ ಸಬ್ಸ್ಟಾನ್ಸಸ್ ಸಿಕ್ಕಿದೆಯೋ ಅದೇ ಕೆಮಿಕಲ್ ಸಬ್ಸ್ಟಾನ್ಸಸ್ ಮೈಕೆಲ್ ನ ವಾಲೆಟ್ ನಲ್ಲಿರುವಂತ ಕಾಂಡೋಮ್ ನಲ್ಲಿ ಕೂಡ ಸಿಕ್ಕಿದೆ ಅಂತ ಲಾಯರ್ ವಿಜಯ್ ಮೋಹನ್ ವಾದವನ್ನು ಮುಂದಿಡ್ತಾರೆ. ಇನ್ನು ಅದಕ್ಕೆ ಲಾಯರ್ ಪೂರ್ಣಿಮಾ ಕೌಂಟರ್ ಕೊಡ್ತಾ, ಲಾಯರ್ ವಿಜಯ್ ಮೋಹನ್ ರವರು ಸಿನಿಮಾ ಸ್ಟೋರಿನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಆದ್ರೆ ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿಗಳು. ಇನ್ನು ಸಾರಾ ತಯಾರು ಮಾಡಿರುವಂತ ಸ್ಕಲ್ಪ್ಚರ್ ಅಸಲಿಗೆ ಆಕೆ ಮಾಡಿದ್ಲೋ ಇಲ್ಲೋ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಇನ್ನು ಹೇಳ್ಬೇಕಂದ್ರೆ ಸಾರಾಳ ಫಾದರ್ ಮಹಮ್ಮದ್ ಸ್ಕಲ್ಪ್ಚರ್ ಆರ್ಟಿಸ್ಟ್. ನನ್ನ ಪ್ರಕಾರ ಹೇಳೋದಾದ್ರೆ ಸಾರಾಳ ಫಾದರ್ ಮಹಮ್ಮದ್ ಈ ತರದ ಸ್ಕಲ್ಪ್ಚರ್ ಗಳನ್ನ ತಯಾರು ಮಾಡ್ತಾರೆ, ಆದ್ದರಿಂದ ಆತ ದುಡ್ಡಿಗೆ ಆಸೆಪಟ್ಟು ಮೈಕೆಲ್ನ ಈ ಸ್ಕಲ್ಪ್ಚರ್ ಅನ್ನ ತಯಾರು ಮಾಡಿರ್ಬೋದು ಅಂತ ಹೇಳ್ತಾಳೆ. ಆಗ ವಿಜಯ್ ಮೋಹನ್ ಮಾತಾಡ್ತಾ, ನೀವು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಸಾರಾಗೆ ತೋರಿಸಿ, ಆಕೆ ಅವರ ಫೇಸ್ ಅನ್ನ ಟಚ್ ಮಾಡಿ ಕರೆಕ್ಟ್ ಆಗಿ ಸ್ಕಲ್ಪ್ಚರ್ ಅನ್ನ ಕ್ರಿಯೇಟ್ ಮಾಡ್ತಾಳೋ ಇಲ್ಲೋ ಅದನ್ನ ನೀವೇ ನೋಡ್ಬೋದು ಅಂತ ಹೇಳ್ತಾನೆ. ಸೊ ಇದರಿಂದಾಗಿ ಪೂರ್ಣ ಇದ್ಯಾವುದೋ ನಮಗೆ ರಿವರ್ಸ್ ಹೊಡೆಯುತ್ತೆ ಅನ್ಕೊಂಡು ಈ ತರದ ಸಾಕ್ಷ್ಯಗಳನ್ನ ಕೋರ್ಟ್ಗಳು ಯಾವತ್ತೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಡ್ಜ್ ಮಾತಾಡ್ತಾ, ಹೌದು, ಈ ತರದ ಸ್ಕಲ್ಪ್ಚರ್ಗಳಿಗೆ ಕೋರ್ಟ್ ಮಾನ್ಯತೆ ಕೊಡೋದಿಲ್ಲ, ಆದರೆ ಈ ಕೇಸಲ್ಲಿ ನನಗೆ ಪರ್ಮಿಷನ್ ಕೊಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಪರ್ಮಿಷನ್ ಅನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಪೂರ್ಣಿಮಾ ರಾಜಶೇಖರ್ನ ಸಾರ ಹತ್ರಕ್ಕೆ ಕಳಿಸ್ಕೊಡ್ತಾಳೆ. ಇನ್ನು ಸಾರಾ ರಾಜಶೇಖರ್ನ ಫೇಸ್ ಅನ್ನ ಟಚ್ ಮಾಡ್ತಾ ಆತ ಹೇಗಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ರಾಜಶೇಖರ್ ಅವಳ ಜೊತೆ ತುಂಬಾ ನೀಚವಾಗಿ ಮಾತಾಡ್ತಾ ಆಕೆಯನ್ನ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಮತ್ತು ತನ್ನ ಫೇಸ್ ಅನ್ನ ಯಾವ್ಯಾವುದು ಆಂಗಲ್ಗಳಲ್ಲಿ ತಿರುಗಿಸತೊಡಗ್ತಾನೆ.
ಇದರಿಂದಾಗಿ ಸಾರಾ ತುಂಬಾ ನೊಂದ್ಕೊಂಡ್ರು ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ತುಂಬಾ ಪರ್ಫೆಕ್ಟ್ ಆಗಿ ರಾಜಶೇಖರ್ನ ಸ್ಕಲ್ಪ್ಚರ್ ಅನ್ನ ಕ್ರಿಯೇಟ್ ಮಾಡ್ತಾಳೆ. ಇನ್ನು ರಾಜಶೇಖರ್ನನ್ನ ಮತ್ತು ಆ ಸ್ಕಲ್ಪ್ಚರ್ನ ಪಕ್ಕಕ್ಕಿಟ್ಟು ನೋಡಿ ಸಾರಾಳ ಫೇಸ್ ಐಡೆಂಟಿಫಿಕೇಶನ್ ಪರ್ಫೆಕ್ಟ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ತಾರೆ ಮತ್ತು ಮೈಕೆಲ್ಲೇ ದೋಷಿ ಅಂತ ತೀರ್ಪು ನೀಡ್ತಾ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ. ಇನ್ನು ಕೇಸಲ್ಲಿ ಗೆದ್ದಿದ್ದಕ್ಕೆ ಎಲ್ಲರೂ ಕೂಡ ವಿಜಯ್ ಮೋಹನ್ಗೆ ಕಂಗ್ರಾಟ್ಸ್ ಹೇಳ್ತಾರೆ. ಇನ್ನು ರಾಜಶೇಖರ್ಗೆ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟವಿಲ್ಲದೆ ಇದ್ರು ಕೂಡ ಬಲವಂತವಾಗಿ ವಿಜಯ್ ಮೋಹನ್ಗೆ ಕಂಗ್ರಾಟ್ಸ್ ಹೇಳ್ತಾನೆ. ಇನ್ನು ಪೂರ್ಣಿಮಾ ವಿಜಯ್ ಮೋಹನ್ ಜೊತೆ ಮಾತಾಡ್ತಾ ನೀನು ಮತ್ತೆ ಕೋರ್ಟ್ಗೆ ವಾಪಸ್ ಬಂದಿದ್ದು ತುಂಬಾ ಖುಷಿಯಾಯಿತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ರಾಜಶೇಖರ್ ಹೊರಗಡೆ ಮೀಡಿಯಾ ಜೊತೆ ಮಾತಾಡ್ತಾ ಈ ಕೋರ್ಟ್ನ ತೀರ್ಪು ನಮಗೆ ಒಪ್ಪಿಗೆ ಆಗಿಲ್ಲ, ಹಾಗಾಗಿ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ ಅಂತ ಹೇಳಿಕೆ ಕೊಡ್ತಾನೆ. ಮತ್ತೊಂದು ಕಡೆ ಸಾರಾ ತನ್ನ ಕೇಸನ್ನ ಮತ್ತು ತನ್ನ ಕಾನ್ಫಿಡೆನ್ಸ್ ಅನ್ನ ಗೆದ್ದು ಕೊಟ್ಟಿದ್ದಕ್ಕಾಗಿ ವಿಜಯ್ ಮೋಹನ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಮತ್ತು ಅವ್ರು ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ತುಂಬಾ ಪ್ರೀತಿಯಿಂದ ಅವರ ಫೇಸ್ ಅನ್ನ ಟಚ್ ಮಾಡ್ತಾ ಐಡೆಂಟಿಫೈ ಮಾಡ್ತಾಳೆ. ಆನಂತರ ಅವಳು ತನ್ನ ಫೇಸ್ಗೆ ಕಟ್ಕೊಂಡಿದ್ದಂತ ಸ್ಕಾರ್ಪ್ ಅನ್ನ ತೆಗೆದುಹಾಕಿ ತುಂಬಾ ಆತ್ಮವಿಶ್ವಾಸದಿಂದ ಮತ್ತು ಧೈರ್ಯದಿಂದ ಕೋರ್ಟ್ನಿಂದ ಹೊರಕ್ಕೆ ಬರ್ತಾಳೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.